ಕನ್ನಡ ಪದಗಳ ಶ್ರೀಮಂತ ನಾಯಕಿ ಅಪರ್ಣ ಇಂದು ಎಲ್ಲರನ್ನು ಅಗಲಿ ಪಂಚಭೂತಗಳಲ್ಲಿ ಲೀನವಾಗಿಬಿಟ್ಟಿದ್ದಾರೆ. ಅವರಿಗೆ ಲಂಗ್ ಕ್ಯಾನ್ಸರ್ ಬಂದಿರೋದ್ರಿಂದ ಅವರ ವಿಧಿವಶರಾಗಿದ್ರು ಅಂತ ಹೇಳಿ ಇವಾಗ ಎಲ್ಲಾ ಕಡೆ ಸುದ್ದಿ ಹಬ್ತಾನೆ ಇದೆ. ಹಾಗಾದ್ರೆ ಲಂಗ್ ಕ್ಯಾನ್ಸರ್ ಹೇಗ್ ಬರುತ್ತೆ, ಅದರ ಲಕ್ಷಣಗಳೇನು, ಇದ್ರ ಬಗ್ಗೆ ತಿಳ್ಸ್ಕೊಡೋಕೆ ಕ್ಯಾನ್ಸರ್ ತಜ್ಞರಾದ ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಇದ್ರ ಬಗ್ಗೆ ತಿಳ್ಕೊಂತ ಹೋಗೋಣ ಸರ್. ನಮಸ್ತೆ ಸರ್. ಈಗ ಲಂಗ್ ಕ್ಯಾನ್ಸರ್ ಅಂದ್ರೆ ಏನು, ಇದರ ಲಕ್ಷಣಗಳು ಹೇಗಿರುತ್ತೆ, ಹೇಗೆ ಬರುತ್ತೆ ಇದು? ಅದು ಲಂಗ್ ಕ್ಯಾನ್ಸರ್ ಅಂದ್ರೆ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಆದ್ರೆ ನಾವು ಲಂಗ್ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಈ ಕಾಯಿಲೆಯಲ್ಲಿ ಕ್ಯಾನ್ಸರ್ ಅದರಲ್ಲಿ ನಮ್ಗೆ ಅರ್ಲಿ ಸ್ಟೇಜಸ್ ಅಲ್ಲಿ ನಮ್ಗೆ ಯಾವುದು ಏನು ಸಿಂಪ್ಟಮ್ಸ್ ಇರಲ್ಲ, ಅಂದ್ರೆ ತೊಂದರೆಗಳು ಏನು ಕಾಣಲ್ಲ. ಸೊ ಮೋಸ್ಟ್ ಆಫ್ ದ ಯಾರ ಜನ ಮೋಸ್ಟ್ ಆಫ್ ದ ಪೇಷಂಟ್ಸ್ ನಮ್ಗೆ ಗೊತ್ತಾದಾಗ ಐದರ್ ಮೂರನೇ ಸ್ಟೇಜ್ ಅಥವಾ ನಾಲ್ಕನೇ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಅರ್ಲಿ ಸ್ಟೇಜ್ ಸಮಟೈಮ್ಸ್ ಅದು ಟ್ಯೂಬಲ್ ಡೆವಲಪ್ ಆದಾಗ ಸಮಟೈಮ್ಸ್ ಏನಾಗುತ್ತೆ, ಈಗ ಪರ್ಸಿಸ್ಟೆಂಟ್ ಕಾಫ್ ಕೆಮ್ಮು ಅಥವಾ ಕಫದಲ್ಲಿ ರಕ್ತ ಅಥವಾ ಅವರಿಗೆ ನಿಮೋನಿಯಾ ಆಗಿರುತ್ತೆ, ನಿಮೋನಿಯಾ ಇಂಪ್ರೂವ್ಮೆಂಟೇ ಆಗಲ್ಲ. ಸೊ ಆ ತರ ಇದ್ದಾಗ ನಾವು ಅದನ್ನ ಜಾಸ್ತಿ ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಡಯಾಗ್ನೋಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಬರೋರು ಅವ್ರಿಗೆ ಏನು ತೊಂದರೆ ಅಂತ ಗೊತ್ತಿರಲ್ಲ, ಅವ್ರು ಬಂದಾಗ ಆಲ್ರೆಡಿ ಸ್ಪ್ರೆಡ್ ಆಗಿರುತ್ತೆ. ಸೊ ಅವ್ರು ಬರೋದೇನಕ್ಕೆ ಹೆಡ್ ಏಕು, ಬೋನ್ ಪೇನು ಅಂತ ಈ ತರ ಪ್ರಾಬ್ಲಮ್ಸ್ ಬರ್ತಾರೆ. ನಾವು ಅದನ್ನ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಲಂಗ್ ಕ್ಯಾನ್ಸರ್ ಇದೆ ಅಂತ. ಸೊ ಇದಕ್ಕೋಸ್ಕರನೇ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಆದ ಏನೋ ತೊಂದರೆ ಇದ್ರೆ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿಕೊಂಡು ಅದನ್ನ ಚೆಕಪ್ ಮಾಡಿಕೊಂಡು, ಯಾಕಂದ್ರೆ ಕ್ಯೂರ್ ಒಳ್ಳೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ದಟ್ ಇಸ್ ದ ಇಂಪಾರ್ಟೆಂಟ್. ಲಂಗ್ ಕ್ಯಾನ್ಸರ್ ಅಂತ ಬರೋದಕ್ಕೆ ರೀಸನ್ ಏನು ಸರ್, ಕಾರಣಗಳೇನಿರಬಹುದು? ಮೋಸ್ಟ್ ಕಾಮನ್ ಕಾಸ್ ಅಂದ್ರೆ ಸ್ಮೋಕಿಂಗ್. ಸೊ ಸ್ಮೋಕಿಂಗ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್. ಆಲ್ಮೋಸ್ಟ್ 90% ಆಫ್ ದ ಕಾಸಸ್ ಆಫ್ ಕ್ಯಾನ್ಸರ್ ಇಸ್ ಇನ್ ಲಂಗ್ ಕ್ಯಾನ್ಸರ್ ಇಸ್ ಸ್ಮೋಕಿಂಗ್. ಸೊ ಹಂಗಂದ್ರೆ ಸ್ಮೋಕ್ ಮಾಡಿಲ್ಲ ಅಂದ್ರೆ ಕ್ಯಾನ್ಸರ್ ಬರಲ್ಲ ಅಂತಲ್ಲ, ಇವನ್ ನಾನ್ ಸ್ಮೋಕರ್ಸ್ ಆಲ್ಸೋ ಕ್ಯಾನ್ ಗೆಟ್ ಕ್ಯಾನ್ಸರ್ಸ್ ಆಲ್ಸೋ. ಅಂಡ್ ಅದರ್ ರೀಸನ್ಸ್ ಲೈಕ್ ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್ ಆಗ್ಲಿ, ಇವನ್ ನಮ್ಮ ಅಟ್ಮಾಸ್ಫಿಯರ್ ಪೂರ್ ಫುಡ್ ಆಗ್ಲಿ, ಇವನ್ ಪೊಲ್ಯೂಷನ್ಸ್ ಆಗ್ಲಿ, ದೇ ಆರ್ ವರ್ಕಿಂಗ್ ಇನ್ ಎ ವೆರಿ ಪೊಲ್ಯೂಟೆಡ್ ಏರ್ ಆತರ ಎಲ್ಲ ಇದ್ದಾಗ ಅವ್ರಿಗೂ ಲಂಗ್ ಕ್ಯಾನ್ಸರ್ ಬರೋ ರಿಸ್ಕ್ ಇರುತ್ತೆ. ಇದು ಬಿಟ್ರೆ ಲಕ್ಷಣಗಳು ಏನ್ ಕಾಣಿಸ್ಕೊಳುತ್ತೆ, ಕ್ಯೂರ್ ಆಗ್ಬೇಕಂತ ಹೇಳಿದ್ರೆ ಆ ಮನುಷ್ಯ ಕ್ಯಾನ್ಸರ್ ಬಂದಿರುವಂತಹ ಮನುಷ್ಯ ಯಾವ ರೀತಿ ಸ್ಟೆಪ್ ತಗೋಬೇಕಾಗತ್ತೆ ಸರ್? ಅಲ್ಲ, ಈ ತರ ತೊಂದರೆ ಇದ್ದಾಗ ಅವ್ರು ಹೋಗಿ ಟೆಸ್ಟ್ ಗಳು ಮಾಡಿಸ್ಬೇಕು, ಇನ್ವೆಸ್ಟಿಗೇಷನ್ಸ್ ಮಾಡಬೇಕು. ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಸಿಟಿ ಸ್ಕ್ಯಾನ್ ಮಾಡಿಸ್ತೀವಿ, ಆಮೇಲೆ ಅದೇನೋ ರಿಕ್ವೈರ್ಡ್ ಇದ್ರೆ ಪೆಟ್ ಸ್ಕ್ಯಾನ್ ಅಂತ ಮಾಡಿಸ್ತೀವಿ, ಆಮೇಲೆ ಬಯೋಪ್ಸಿ ಎಲ್ಲ ಮಾಡ್ತೀವಿ. ಇವಾಗ ಎಲ್ಲ ಮಾಲಿಕ್ಯುಲರ್ ಟೆಸ್ಟ್ ತುಂಬಾ ಒಳ್ಳೆ ಒಳ್ಳೆ ಟೆಸ್ಟ್ ಗಳು ಅವೈಲೇಬಲ್ ಇದೆ, ಅವೆಲ್ಲ ಮಾಡಿ ಅದು ಯಾವ ತರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಬಹಳ ಪರ್ಸನಲೈಸ್ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಇದರಲ್ಲಿ ಏನಾಗುತ್ತೆ, ನಾವು ಇಲ್ಲ ಟೆಸ್ಟ್ ಮಾಡಿದಾಗ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ರೆ ಸರ್ಜರಿ ವೆರಿ ವೆರಿ ಇಂಪಾರ್ಟೆಂಟ್. ಸರ್ಜರಿ ಮಾಡಿ ನಾವು ಮೋಸ್ಟ್ಲಿ ಕೀಮೋಥೆರಪಿನೂ ಕೊಡ್ತೀವಿ ಅವ್ರಿಗೆ. ಸೊ ಅದು ಮೂರನೇ ಸ್ಟೇಜ್ ಅಲ್ಲಿ ಇದ್ದಾಗ ನಾವು ಯೂಶ್ವಲಿ ಜನರಲಿ ಸರ್ಜರಿ ಮಾಡಲ್ಲ, ಐದರ್ ಕೀಮೋಥೆರಪಿ ಪ್ಲಸ್ ರೇಡಿಯೋಥೆರಪಿ ಕೊಡ್ತೀವಿ. ಫೋರ್ತ್ ಸ್ಟೇಜ್ ಅಲ್ಲಿ ಇದ್ರೆ ಬರೇ ಐದರ್ ಕೀಮೋಥೆರಪಿ ಅಥವಾ ಇವಾಗ ಟಾರ್ಗೆಟೆಡ್ ಡ್ರಗ್ಸ್ ಅಂತ ಬಂದಿದೆ ಪ್ಲಸ್ ಇಮ್ಯುನೋಥೆರಪಿ ಅಂತ, ಇವೆಲ್ಲ ತುಂಬಾ ಅಡ್ವಾನ್ಸ್ಮೆಂಟ್ ಇದೆ ಈಗೆಲ್ಲ. ಇವಾಗ ನಂಗ್ ಕ್ಯಾನ್ಸರ್ ಬಂದಿದೆ ನಮಗೆ ಅಂತ ಹೇಳಿ ಗೊತ್ತಾಗ್ಬೇಕಂತ ಹೇಳಿದ್ರೆ ಆ ರೋಗಿಗೆ ಕಾಣಿಸ್ಕೊಳ್ಳುವ ಒಂದು ಮೊದಲನೇ ಸ್ಟೆಪ್ ಏನು, ಒಂದು ಮೊದಲನೇ ಹಂತ ಹೇಗಿರುತ್ತೆ ಅವರ ಒಂದು ಜೀವನ ಶೈಲಿಯಲ್ಲಿ ಅಂತ ಹೇಳಿ? ಅಂದ್ರೆ ಮೋಸ್ಟ್ ಕಾಮನ್ ಅಂದ್ರೆ ಅದೇ ಒಂದು ಅಲಾರ್ಮಿಂಗ್ ಸೈನ್ಸ್ ಅಂದ್ರೆ ಕೆಮ್ಮು. ಈಗ ತುಂಬಾ ಕೆಮ್ಮು ಬರ್ತಾ ಇದ್ರೆ, ಕೆಮ್ಮು ಕಫದಲ್ಲಿ ರಕ್ತ ಬರ್ತಾ ಇದ್ರೆ, ಇದರ ದೀಸ್ ಆರ್ ಸಮ್ ಆಫ್ ದ ಅರ್ಲಿ ಸೈನ್ಸ್. ಇವಾಗ ಬಂದಿದೆ ಅಂತ ಗೊತ್ತಾಯ್ತು, ಅಡ್ವಾನ್ಸ್ ಟೆಕ್ನಾಲಜಿ ಏನಾದ್ರು ಮೊದ್ಲಿಗಿಂತ ಕಂಪೇರ್ ಮಾಡಿದ್ರೆ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ, ಹೇಗಿರುತ್ತೆ ಸರ್ ಈ ಅಡ್ವಾನ್ಸ್ ಟೆಕ್ನಾಲಜಿ, ಹೇಗಿರುತ್ತೆ, ಹೇಗ್ ವರ್ಕ್ ಆಗುತ್ತೆ? ಇವಾಗ ಮುಂಚೆಗೆ ಕಂಪೇರ್ ಮಾಡಿದ್ರೆ, ಮುಂಚೆ ಫಾರ್ ಎಕ್ಸಾಂಪಲ್ ಫೋರ್ತ್ ಸ್ಟೇಜ್ ಅಲ್ಲಿ ಇರೋ ಕ್ಯಾನ್ಸರ್ ಅನ್ಕೊಳ್ಳಿ ಒಬ್ರಿಗೆ ಬಂದಿದೆ, ಸೊ ನಾವು 5 ಇಯರ್ಸ್ ಬ್ಯಾಕ್ ಅದಕ್ಕಿಂತ ಮುಂಚೆ 10 ಇಯರ್ಸ್ ಬ್ಯಾಕ್ ಎಲ್ಲ ಇದ್ರೆ ಅವ್ರು 1 ವರ್ಷಕ್ಕಿಂತ ಜಾಸ್ತಿ ಸರ್ವೈವ್ ಆಗ್ತಾ ಇರಲಿಲ್ಲ. ನಾವು ಏನು ಅಷ್ಟು ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟು ಮಾಡ್ತಾ ಇರಲಿಲ್ಲ, ಇವ್ರಿಗೆ ಬೆಸ್ಟ್ ಸಪೋರ್ಟಿವ್ ಕೇರ್ ಅಂತ ಕೊಡ್ತಾ ಇದ್ರು, ಸ್ವಲ್ಪ ಹೊತ್ತು ಕೀಮೋಥೆರಪಿ ಕೊಡ್ತಾ ಇದ್ವಿ. ಸೊ ಆಮೇಲೆ ಏನೋ ಪ್ರೋಗ್ರೆಸ್ ಆಗಿ ದೇ ಯೂಸ್ ಟು ಲೂಸ್ ದರ್ ಲೈಫ್. ಇವಾಗ ತುಂಬಾ ಅಡ್ವಾನ್ಸ್ಮೆಂಟ್ ಇದೆ, ಇವಾಗ ತುಂಬಾ ಮಾಲಿಕ್ಯುಲರ್ ಟೆಸ್ಟ್ ಆರ್ ಅವೈಲೇಬಲ್. ಅಂದ್ರೆ ನಮಗೆ ಒಂದು ಜೆನೆಟಿಕ್ ಮ್ಯೂಟೇಷನ್ ಏನೇನು ಇರುತ್ತಲ್ಲ ಆ ಕ್ಯಾನ್ಸರ್ ಅಲ್ಲಿ, ಲಂಗ್ ಕ್ಯಾನ್ಸರ್ ಅಲ್ಲಿ ತುಂಬಾ ರಿಸರ್ಚ್ ಆಗಿ ತುಂಬಾ ಮಾಲಿಕ್ಯುಲರ್ ಟಾರ್ಗೆಟ್ಸ್ ನ ಐಡೆಂಟಿಫೈ ಮಾಡಿದೆ. ಸೊ ಅದನ್ನ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟಾರ್ಗೆಟೆಡ್ ಡ್ರಗ್ಸ್ ಕೊಟ್ರೆ ಪೀಪಲ್ ಆರ್ ಸರ್ವೈವಿಂಗ್. ತುಂಬಾ 5 ವರ್ಷ 10 ವರ್ಷ ತನಕನು ಜನ ಇವನ್ ಫೋರ್ ಸ್ಟೇಜ್ ಅಲ್ಲೂ ಬದುಕಿದ್ದಾರೆ. ಹೀಗಂತ ನೋಡಕ್ ಹೋದ್ರೆ ಈಗ ಫೋರ್ತ್ ಸ್ಟೇಜ್ ಬಂದಿದೆ, ನನಗೆ ಈ ವೈಜ್ಞಾನಿಕವಾಗಿ ಅಂದ್ರೆ ಈ ಮೆಡಿಸಿನ್ ಎಲ್ಲ ತಗೊಳ್ಳೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಆಯುರ್ವೇದಿಕ್ ಹೋಗೋರು ಹೆಚ್ಚು, ಅವ್ರಿಗೆ ಒಂದು ಒಂದು ಸಂದೇಶ ಏನು ಸರ್ ನಿಮ್ ಕಡೆಯಿಂದ, ಅವ್ರು ಹೋಗ್ಬೋದು ಆತರ ಹೋದ್ರೆ ಯಾವ ತರ ಹೋಗ್ಬೋದು ಅಂತ ಹೇಳಿ? ಇದು ಒಂಥರ ಸೆನ್ಸಿಟಿವ್ ಸಬ್ಜೆಕ್ಟ್. ಸಿ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಒಳ್ಳೇದಲ್ಲ ಅಂತ ನಾನು ಏನು ಹೇಳಲ್ಲ, ಬಟ್ ಏನಂದ್ರೆ ಸೈಂಟಿಫಿಕ್ ಆಗಿ ಟೆಸ್ಟ್ ಆಗ್ಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ಏನೇ ಆಗ್ಲಿ ನಾವು ಡ್ರಗ್ ಕೊಡೋದಾಗ್ಲಿ ಅದನ್ನ ನಾವು ಥೌಸಂಡ್ಸ್ ಆಫ್ ಪೇಷಂಟ್ಸ್ ಅಲ್ಲಿ ಅಥವಾ ಇವನ್ ಟೆನ್ಸ್ ಆಫ್ ಥೌಸಂಡ್ಸ್ ಆಫ್ ಪೇಷಂಟ್ಸ್ ಅಲ್ಲಿ ಟೆಸ್ಟ್ ಮಾಡ್ಬೇಕು. ಟೆಸ್ಟ್ ಮಾಡಿ ಅದು ವರ್ಕ್ ಆಗ್ತಾ ಇದ್ರೆ ನಾವು ರೆಕಮೆಂಡ್ ಮಾಡ್ಬೇಕು. ಸೊ ಆಯುರ್ವೇದಿಕ್ ಡ್ರಗ್ಸ್ ಅಲ್ಲೂ ಇರ್ಬೋದು ಒಳ್ಳೆ ಡ್ರಗ್ಸ್, ಬಟ್ ಅದು ಒಳ್ಳೆ ಸೈಂಟಿಫಿಕ್ ಟೆಸ್ಟ್ ಅವೈಲೇಬಲ್ ಇದ್ರೆ ತಗೊಳೋದ್ರಲ್ಲಿ ಏನ್ ತೊಂದರೆ ಇಲ್ಲ.
ಇವಾಗ ಸಾಮಾನ್ಯವಾಗಿ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಒಂದು 100 ಜನರಲ್ಲಿ, ಒಂದು ತಿಂಗಳಿಗೆ ಒಂದು 100 ಜನರಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬ್ಲೈಂಡ್ ಆಗಿ ತಗೊಳೋದು ತುಂಬಾ ತಪ್ಪು. ಯಾಕಂದ್ರೆ ತುಂಬಾ ಸೈಂಟಿಫಿಕ್ ಟೆಸ್ಟ್ ಅವೈಲಬಿಲಿಟಿ ಇಲ್ಲ. ಸೊ ಅದನ್ನೆಲ್ಲ ನೀವು ನೋಡ್ಕೊಂಡು, ಬಿಕಾಸ್ ಅರ್ಲಿ ಸ್ಟೇಜ್ ಅಲ್ಲಿ ಆಗ್ಲಿ ಇವನ್, ಯಾಕಂದ್ರೆ ಇವಾಗ ಹೇಳಿದ್ನಲ್ಲ 5 ಇಯರ್ಸ್ ತನಕ ಬದುಕೋ ಚಾನ್ಸಸ್ ಇದೆ, 10 ಇಯರ್ಸ್ ತನಕನು. ಸೊ ನೀವು ಕರೆಕ್ಟ್ ಟಾರ್ಗೆಟೆಡ್ ಡ್ರಗ್ಸ್ ಮಾಲಿಕ್ಯುಲರ್ ಟೆಸ್ಟಿಂಗ್ ಎಲ್ಲ ಮಾಡಿ ಟ್ರೀಟ್ಮೆಂಟ್ ತಗೊಂಡ್ರೆ ನೀವು ಸರ್ವೈವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಅಡ್ವಾನ್ಸ್ ಟ್ರೀಟ್ಮೆಂಟ್ ನ ಬೆನಿಫಿಟ್ ತಗೊಳೋದು ಬಹಳ ಬಹಳ ಇಂಪಾರ್ಟೆಂಟ್. ನೀವು ಹೇಳ್ತಿರೋದು ಕಂಪಾರಿಟಿವ್ಲಿ ಆಯುರ್ವೇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ತಗೊಂಡ್ರೆ ಬದುಕುವಂತಹ ಸಂಖ್ಯೆ ಜಾಸ್ತಿ. ಇವಾಗ ಸಾಮಾನ್ಯವಾಗಿ ಸರ್, ಇವಾಗ 100 ಜನ ಇದಾರೆ ಅಂತ ಅನ್ಕೊಳ್ಳಿ ಕ್ಯಾನ್ಸರ್ ಪೇಷಂಟ್ಸ್, ಅದ್ರಲ್ಲಿ ಲಂಗ್ ಕ್ಯಾನ್ಸರ್ ಅಂತ ಬರೋರು ಸಂಖ್ಯೆ ಹೇಗಿದೆ ಈ ಒಂದು ಕಾಲಮಾನದಲ್ಲಿ ಅಂತ ಹೇಳಿ? ಇವಾಗ ಮುಂಚೆಗಿನ ಕಂಪೇರ್ ಮಾಡಿದ್ರೆ ಲಂಗ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ, ದಟ್ ಇಸ್ ಆಲ್ಸೋ ದೇರ್. ಅಂಡ್ ಆಲ್ಸೋ ಮೋರ್ ಪೀಪಲ್ ಆರ್ ಕಮಿಂಗ್ ಫಾರ್ ಟ್ರೀಟ್ಮೆಂಟ್. ಮುಂಚೆ ತುಂಬಾ ಜನಕ್ಕೆ ಹೆಲ್ತ್ ಕೇರ್ ಆಕ್ಸೆಸ್ ಇರಲಿಲ್ಲ, ಟೆಸ್ಟ್ ಮಾಡ್ಸಕ್ ಆಗ್ತಾ ಇರಲಿಲ್ಲ, ಅವ್ರು ಹಂಗೆ ಟ್ರೀಟ್ಮೆಂಟ್ಗೂ ಬರ್ತಾ ಇರಲಿಲ್ಲ. ಇವಾಗ ತುಂಬಾ ಜನ ಟ್ರೀಟ್ಮೆಂಟ್ಗೆ ಬರ್ತಾ ಇದಾರೆ, ಪ್ಲಸ್ ಇನ್ವೆಸ್ಟ್, ಬಿಕಾಸ್ ಆಕ್ಸೆಸ್, ಹೆಲ್ತ್ ಕೇರ್ ಆಕ್ಸೆಸ್ ಚೆನ್ನಾಗಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ನಮ್ಮ ಇನ್ಸಿಡೆನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇವಾಗ ಕೆಲವೊಬ್ಬರಿಗೆ ಹೌದು ನಂಗೆ ಲಂಗ್ ಕ್ಯಾನ್ಸರ್ ಬಂದಿದೆ, ಕೆಲವೊಬ್ರು ಅಫೋರ್ಡ್ ಮಾಡಕ್ ಆಗಲ್ಲ, ಅಫೋರ್ಡ್ ಅವ್ರಿಗೆ ಅಫೋರ್ಡ್ ಆಗೋ ತರದ ಏನಾದ್ರು ಚಿಕಿತ್ಸೆ ಇದೆಯಾ ಅಂತ ಹೇಳಿ? ಅದೇ ಅಫೋರ್ಡ್ ಮಾಡಕ್ಕಾದ್ರೂ ಇವೆಲ್ಲ ಡ್ರಗ್ಸ್ ಇದಾವಲ್ಲ ಹೇಳಿದ್ನಲ್ಲ, ಇವೆಲ್ಲ ಒರಿಜಿನಲಿ ವೆನ್ ದೇವರ್ ಐಡೆಂಟಿಫೈಡ್ ಅಂಡ್ ಸ್ಟಾರ್ಟೆಡ್ ಅವ್ರ ಪೇಟೆಂಟೆಡ್ ಡ್ರಗ್ಸ್ ಇತ್ತು, ತುಂಬಾ ಎಕ್ಸ್ಪೆನ್ಸಿವ್. ಯೂಶುವಲ್ ಅಮೆರಿಕಾಯಿಂದ ಡ್ರಗ್ಸ್ ಅವೆಲ್ಲ ಇಂಟರ್ನ್ಯಾಷನಲ್ ಡ್ರಗ್ಸ್ ಓನ್ಲಿ. ಸೊ ಬಟ್ ಅವಾಗ ತುಂಬಾ ಎಕ್ಸ್ಪೆನ್ಸಿವ್ ಇರ್ತಿತ್ತು ಟ್ರೀಟ್ಮೆಂಟ್ ತಗೊಳಕ್ ಕಷ್ಟ. ಬಟ್ ಈಗ ಬಯೋಸಿಮಿಲರ್ಸ್ ಅಂತ ಇಂಡಿಯನ್ ಕಂಪನೀಸ್ ಆರ್ ಆಲ್ಸೋ ಮ್ಯಾನುಫ್ಯಾಕ್ಚರಿಂಗ್ ದ ಸಿಮಿಲರ್ ಡ್ರಗ್ಸ್ ಅಂಡ್ ಕಮ್ ಅಟ್ ಅ ವೆರಿ ಅಂದ್ರೆ ತುಂಬಾ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸೊ ಇವಾಗ ಅಫೋರ್ಡಬಿಲಿಟಿ ಈಸ್ ನಾಟ್ ಅ ಮೇಜರ್ ಪ್ರಾಬ್ಲಮ್. ಇದೇ ಸ್ವಲ್ಪ ಆದ್ರೂ ಒಂದು ಸಮ್ ಡ್ರಗ್ಸ್ ಆರ್ ನಾಟ್ ಸ್ಟಿಲ್ ಅವೈಲಬಲ್, ಬಟ್ ಇರೋದ್ರಲ್ಲಿ ಸ್ವಲ್ಪ ಮುಂಚೆ ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡ್ರಗ್ಸ್ ಆರ್ ಬಯೋಸಿಮಿಲರ್ಸ್ ಆಗಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಅಫೋರ್ಡಬಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಈಗ ಕೊನೆಯ ಪ್ರಶ್ನೆ ಸರ್, ಈಗ ಲಂಗ್ಸ್ ಕ್ಯಾನ್ಸರ್ ಇಂದ ಬದುಕದಂತಹ ವ್ಯಕ್ತಿಗಳಿದಾರ ತುಂಬಾ ವರ್ಷಗಳ ಕಾಲ, ಒಂದು 10 ವರ್ಷ ಆಗ್ಲಿ, ಒಂದು 15 ವರ್ಷ ಈ ತರ ಬದುಕದವ್ರು ಏನಾದ್ರು ಇದೆಯಾ ಒಂದು ಸೈಂಟಿಸ್ಟ್? ಈಗ ಮುಂಚೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಜನ ಈಗ ಸರ್ವೈವ್ ಆಗ್ತಾ ಇದಾರೆ. ಸೊ ಅಂಡ್ ಇವನ್ ಸಮ್ ಕಂಡೀಷನ್ ಪೇಷಂಟ್ಸ್ ಆರ್ ಸರ್ವೈವಿಂಗ್ ಇವನ್ 5-10 ಇಯರ್ಸ್ ಆಲ್ಸೋ. ಸೊ ಆತರ ಪೇಷಂಟ್ಸ್ ಇದಾರೆ, ನಾಟ್ ಎವ್ರಿ ಪೇಷಂಟ್ ವಿಲ್ ಸರ್ವೈವ್, ಬಟ್ ದೇರ್ ಆರ್ ಯಾರಿಗೆ ಟಾರ್ಗೆಟ್ಸ್ ಇದೆ, ಈ ಮಾಲಿಕ್ಯುಲರ್ ಟಾರ್ಗೆಟ್ಸ್ ಐಡೆಂಟಿಫೈ, ಯಾರಿಗಿದೆ ಮ್ಯೂಟೇಷನ್, ಆ ಸ್ಪೆಸಿಫಿಕ್ ಆ ಟಾರ್ಗೆಟ್ನ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಥೆರಪಿ ಕೊಟ್ಟಾಗ ಅದು ಅವ್ರಿಗೆಲ್ಲ ತುಂಬಾ ಕಂಟ್ರೋಲ್ ಆಗಿ, ಕ್ಯಾನ್ಸರ್ ಕಂಟ್ರೋಲ್ ಆಗಿ ಲಾಂಗ್ ಟರ್ಮ್ ಸರ್ವೈವಲ್ ಇದೆ. ಎಲ್ಲ ಪೇಷಂಟ್ಸ್ ಅಂತಲ್ಲ, ಯಾರಿಗೆ ಈ ಟಾರ್ಗೆಟ್ಸ್ ಅವೈಲಬಲ್ ಇದೆ, ಯಾರಿಗೆ ಈ ಮೆಡಿಸಿನ್ ವರ್ಕ್ ಆಗ್ತಾ ಇದೆ, ಅವರು ತುಂಬಾ ದಿನ ವರ್ಷ ಬದುಕ್ತಾ ಇದೆ. ಇದಿಷ್ಟು ಲಂಗ್ ಕ್ಯಾನ್ಸರ್ ನ ಮಾಹಿತಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಮಮತಾ ಶ್ರೀ, ಕರ್ನಾಟಕ ಟಿವಿ, ಬೆಂಗಳೂರು.